ಕೊಟ್ಟ ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಏನಂದ್ರೆ
ಒಂದು ಬುಕ್ಲೆಟ್ ಇರುತ್ತೆ, ಎ ಬಿ ಸಿ ಎ ಇಂದ ಹಿಡಿದು ಡಿ ತನಕ ಇರುತ್ತೆ. ಓಕೆ, ಮತ್ತೆ ಕ್ವೆಶನ್ಸ್ ನೋಡಿ, ಈ ತರ ಒಂದು ಕ್ವೆಶನ್ಸ್ಗೆ ನಾಲ್ಕು ಆಪ್ಷನ್ಸ್ ಇರುತ್ತೆ. ಅದನ್ನ ನೀವು ಹೇಗೆ ಪಿಕ್ ಮಾಡ್ತೀರಿ? ಇಲ್ಲಿ ಓ ಎಂ ಆರ್ ಶೀಟ್ ಕೊಟ್ಟಿರ್ತಾರೆ, ಅದರ ಮುಂದೆ ಎ ಬಿ ಸಿ ಅಂತ ಆಪ್ಷನ್ ಇರುತ್ತೆ. ನಿಮ್ ಯಾವ ಆಪ್ಷನ್ ಯಾವುದು ಅಂತ ಹೇಳ್ಬಿಟ್ಟು ಅದಕ್ಕೆ ಮಾರ್ಕ್ ಮಾಡ್ಬೇಕು. ಓಕೆ, ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಈಗ ಇದರ ಸಿಲೆಬಸ್ ಏನು ಅಂತ ನೋಡೋದಾದ್ರೆ, ಫಸ್ಟ್ ಒನ್ ಜನರಲ್ ಪೇಪರ್, ಬೆಳಿಗ್ಗೆ ಏನು ಎಕ್ಸಾಮ್ ಇರುತ್ತೆ ಅದಕ್ಕೆ ಫಸ್ಟ್ ಬಂದು ಹಿಸ್ಟ್ರಿ. ಹಿಸ್ಟ್ರಿಲಿ ಏನೆಲ್ಲ ಕೇಳ್ತಾರಂದ್ರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಮೌರ್ಯನ್ ಎಂಪೈರ್, ಚಂದ್ರಗುಪ್ತ, ಕೌಟಿಲ್ಯ, ಅದೆಲ್ಲ ನಿಮ್ಗೆ ಗೊತ್ತಲ್ವಾ? ಸೊ ಇದರ ಬಗ್ಗೆನೇ ಕ್ವೆಶನ್ಸ್ ಇರುತ್ತೆ ಹಿಸ್ಟ್ರಿಯಲ್ಲಿ. ಸೊ ಇದು ಜನರಲ್ ಪೇಪರಲ್ಲಿ ಬರುತ್ತೆ. ನೆಕ್ಸ್ಟ್ ಜಿಯೋಗ್ರಫಿ, ಜಿಯೋಗ್ರಫಿಲಿ ಏನೆಲ್ಲ ಕೇಳ್ತಾರೆ ಅಂದರೆ, ನಮ್ಮ ಕ್ಲೈಮೆಟಾಲಜಿ, ಓಷನಾಲಜಿ, ಇದರ ಬಗ್ಗೆ ನೀವೆಲ್ಲದು ನಿಮ್ಮ ಹೈಸ್ಕೂಲಲ್ಲಿ ಕಲ್ತಿದ್ರಲ್ಲ, ಸೇಮ್ ಅಂಥದ್ದೇ ಇರುತ್ತೆ. ಕಾಂಟಿನೆಂಟ್, ಅದರ ಬಗ್ಗೆ ಎಲ್ಲ ಕ್ವೆಶನ್ಸ್ ಇರುತ್ತೆ. ನೆಕ್ಸ್ಟ್ ಪೊಲಿಟಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ನಮ್ಮ ಸಂವಿಧಾನ. ಸೊ ಅದರ ಬಗ್ಗೆ ಮೇನ್ ಆಗಿ ಇಲ್ಲಿ ನಮಗೆ ಕಲಿಯಕ್ಕೆ ಸಿಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಎಕಾನಮಿ, ಎಕಾನಮಿಯಲ್ಲಿ ನಿಮಗೆ ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್, ಪಾವರ್ಟಿ, ಆ ಥರ ಎಲ್ಲ ಕಾನ್ಸೆಪ್ಟ್ ಇಲ್ಲಿ ನೋಡಕ್ಕೆ ಸಿಗುತ್ತೆ. ನೆಕ್ಸ್ಟ್ ಎನ್ವೈರನ್ಮೆಂಟ್, ಎನ್ವೈರನ್ಮೆಂಟ್ ಅಂದರೆ ಪರಿಸರ ಅಧ್ಯಯನ ಅಲ್ವಾ, ಇದು ನಾವು ಆಲ್ರೆಡಿ ನಮಗೆ ಕಲ್ತಿದ್ದೇವೆ. ಸೊ ಸೇಮ್ ಇದೇನು ಗ್ಲೋಬಲ್ ವಾರ್ಮಿಂಗ್, ವೆಸ್ಟಿಂಗ್ ಗಾರ್ಡ್ಸ್, ಪ್ರೊಜೆಕ್ಟ್ ಟೈಗರ್, ಪ್ರೊಜೆಕ್ಟ್ ಇನಿಫೆಂಟ್, ಈ ಥರ ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ ಇರುತ್ತೆ. ನೆಕ್ಸ್ಟ್ ಜನರಲ್ ಸೈನ್ಸ್, ಸೊ ಜನರಲ್ ಸೈನ್ಸ್ಗೆ ನೀವು ಏನು ಮಾಡಬೇಕಂದ್ರೆ, ನೀವು ಕರೆಂಟ್ ಅಫೇರ್ಸ್ ಅಂದರೆ ನೀವು ದ ಹಿಂದೂ ನ್ಯೂಸ್ ಪೇಪರನ್ನು ಓದಬೇಕಾಗುತ್ತೆ. ಸೊ ಇದರಿಂದ ಕ್ವೆಶನ್ಸನ್ನು ಕೇಳ್ತೇವೆ. ನೆಕ್ಸ್ಟ್ ಇದು ಇಷ್ಟು ಬಂದು ಜನರಲ್ ಪೇಪರ್ ಒನ್ನ ಸಿಲೆಬಸ್. ಈಗ ಮಧ್ಯಾಹ್ನಂತರ ನಾನು ಒಂದು ಡೌಟ್ ಹೇಳಿದೆ ಸಿಸ್ಯಾಟ್ ಅಲ್ವಾ, ಸೊ ಅದರ ಕ್ವೆಶನ್ಸ್ ಹೆಂಗಿರುತ್ತೆ ಅಂದರೆ, ಫಸ್ಟ್ ಒಂದು ಕಾಂಪ್ರಿಹೆನ್ಷನ್ಸನ್ನು ಕೊಟ್ಟಿರ್ತಾರೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ನೀವು ಓದಬೇಕು, ಕೆಳಗಡೆ ಕ್ವೆಶನ್ಸ್ ಇರುತ್ತೆ ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಬಂದು ಇಂಟರ್ಪರ್ಸನಲ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಲೋಕಲ್ ಲಾಜಿಕಲ್ ರೀಸನಿಂಗ್, ಆಮೇಲೆ ಡಿಸಿಷನ್ ಮೇಕಿಂಗ್, ಜನರಲ್ ಎಬಿಲಿಟಿ, ಸೊ ಇದರ ಬಗ್ಗೆ ಎಲ್ಲ ಕ್ವೆಶನ್ಸ್ ಇರುತ್ತೆ. ನೆಕ್ಸ್ಟ್ ನಿಮ್ಮದು ಬೇಸಿಕ್ ನಿಮ್ಮರಿಸ್ ಡಾಟಾ ಇಂಟರ್ಪ್ರಿಟೇಷನ್, ಚಾರ್ಟ್, ಗ್ರಾಫ್, ಟೇಬಲ್, ಡಾಟಾ, ನಾವು ಇನ್ ಟೆಂತ್ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಕಲ್ತದ್ದಲ್ಲ, ಸೊ ಸೇಮ್ ಅಂತದ್ದು. ಓಕೆ, ಸೊ ಓಕೆ, ಈಗ ಈ ಜನರಲ್ ಪೇಪರಲ್ಲಿ ಇಟ್ ಇಸ್ ಇಂಪಾರ್ಟೆಂಟ್ ಟು ಸ್ಕೋರ್ ಮಾರ್ಕ್ಸ್. ವಾಟ್ ಅಬೌಟ್ ಸಿಸ್ಯಾಟ್? ಸಿಸ್ಯಾಟ್ ಎಕ್ಸಾಮ್ ಏನಂದರೆ, ನೀವೀಗ 80 ಕ್ವೆಶನ್ಸ್ ಇರುತ್ತಲ್ವಾ, 80ಗೂ ಆನ್ಸರ್ ಮಾಡಬೇಕಾಗಿಲ್ಲ. ಇದು ಸಿಸ್ಯಾಟಲ್ಲಿ 33% ಬಂದರೆ ಸಾಕು. ಸೊ ಟೋಟಲ್ ಆಗಿ ಎಷ್ಟು ಕ್ವೆಶನ್ಸ್ ಇರುತ್ತೆ? 80 ಕ್ವೆಶನ್ಸ್ ಇರುತ್ತಲ್ವಾ, ಪ್ರತಿ ಕ್ವೆಶನ್ಸ್ಗೂ 2.5 ಮಾರ್ಕ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಬಟ್ ಸಿಸ್ಯಾಟ್ ಕ್ಲಿಯರ್ ಮಾಡಬೇಕಂದ್ರೆ 200 ಬರಬೇಕಾಗಿಲ್ಲ, 33% ಮಾರ್ಕ್ಸ್ ಬಂದರೆ ಸಾಕು. ಹಾಗಾದರೆ 200 ಮಾರ್ಕ್ಸ್ 33% ಅಂದರೆ ಎಷ್ಟು ಬರುತ್ತೆ? 66 ಮಾರ್ಕ್ಸ್ ಬರುತ್ತೆ. ಸೊ 66 ಮಾರ್ಕ್ಸ್ ಬರಬೇಕಂದ್ರೆ ನೀವು 80 ಕೂಡ ಆನ್ಸರ್ ಮಾಡಬೇಕಾಗಿಲ್ಲ. ಎಷ್ಟು ಮಾಡಬೇಕು? 27. ಇಫ್ ಯು ನೋ ದ 27 ಕ್ವೆಶನ್ಸ್ ಆರ್ ರೈಟ್, ದೆನ್ ಯು ಹ್ಯಾವ್, ಅದಕ್ಕೆ ನೀವು ಟಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ 67.5 ಮಾರ್ಕ್ಸ್ ಬಂತು. ಸೊ ಅಲ್ಲೇ ಸಿಸ್ಯಾಟ್ ಕ್ಲಿಯರ್ ಆಯ್ತಲ್ವಾ. ಬಟ್ ನಾನೇನು ಮಾಡಿದ್ದೆ ಅಂದರೆ, ನನಗೆ ಇದು ಗೊತ್ತೇ ಇರಲಿಲ್ಲ, ನಾನು ಗೊತ್ತಿರೋದಕ್ಕೂ ಆನ್ಸರ್ ಮಾಡ್ತಾ ಹೋದೆ, ಅದು ನನಗೆ ನೆಗೆಟಿವ್ ಮಾರ್ಕ್ಸ್ ಆಯಿತು, ಬಿಕಾಸ್ ಆಫ್ ವಿಚ್ ಐ ಕುಡಂಟ್ ಕ್ಲಿಯರ್ ಮೈ ಸಿಸ್ಯಾಟ್. ಸೊ ನೀವು ಯಾವ ಥರ ಈ ತಪ್ಪು ಮಾಡಬೇಕು? ಸೊ ಸಿಸ್ಯಾಟಲ್ಲಿ ಸಬ್ ಕ್ವಾಲಿಫೈಂಗ್ ಪೇಪರ್ 33% ಬಂದರೆ ಸಾಕು ಅಷ್ಟೇ. ಸೊ ಅಲ್ಲಿ ನೀವು ಕ್ಲಿಯರ್ ಮಾಡಿ. ಓಕೆ, ಸೊ ಇದು ಏನು ನಿಮ್ಮದು ಪ್ರಿಲಿಮ್ಸ್ ಬಗ್ಗೆ, ಜನರಲ್ ಪೇಪರ್ 1 ಆ್ಯಂಡ್ ಸಿಸ್ಯಾಟ್. ಮತ್ತು ಇನ್ನೊಂದೇನಂದರೆ, ಈಗ ಯು ಪಿ ಎಸ್ ಸಿಯಲ್ಲಿ ಅವರು ನಮಗೆ ಮೇ ಮಂತಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. ಸೊ ಫೆಬ್ರವರಿ ಮಂತಲ್ಲಿ ಅವರು ನೋಟಿಫಿಕೇಶನ್ ಕೊಟ್ಟಿರ್ತಾರೆ. ಸಿ ಯು ಕ್ಯಾನ್ ಸಿ ಯಾವಾಗ ಬಿಟ್ಟಿದ್ದಾರೆ, 1-2 ಅಂದರೆ ಫೆಬ್ರವರಿ 1ಗೆ ನೋಟಿಫಿಕೇಶನ್ ಅನ್ನು ಬಿಡ್ತಾರೆ. ನೀವೇನಾದರೂ ಪ್ರಿಲಿಮ್ಸ್ಗೆ ಅಪ್ಲೈ ಮಾಡಬೇಕಂದ್ರೆ ಯು ವಿಲ್ ಬಿ ಹ್ಯಾವಿಂಗ್ ಓನ್ಲಿ 21 ಡೇಸ್, ಅಂದರೆ 21 ಡೇಸ್ನ ಒಳಗಡೆ ಯು ಹ್ಯಾವ್ ಟು ಅಪ್ಲೈ. 21 ಡೇಸ್ ನಂತರ ಏನಾದರೂ ಅಪ್ಲೈ ಮಾಡಿದ್ರೆ ದೆನ್ ಯು ಕೆ ನಾಟ್ ಬಿ ಏಬಲ್ ಟು ರೈಟ್ ದ ಪ್ರಿಲಿಮ್ಸ್ ಎಕ್ಸಾಮ್. ಸೊ ನೀವು ಯು ಪಿ ಎಸ್ ಸಿ ಎಕ್ಸಾಮ್ನ ವೆಬ್ಸೈಟ್ ಅನ್ನು ಗಡಿಗಡೆ ಚೆಕ್ ಮಾಡ್ತಾನೆ ಇರಬೇಕು. ಓಕೆ, ಸೊ ಯೂಶ್ವಲಿ ಫೆಬ್ರವರಿ ಮಂತ್ ಸ್ಟಾರ್ಟಿಂಗಲ್ಲಿ ನೋಟಿಫಿಕೇಶನ್ ಅನ್ನು ಹಾಕಿರ್ತಾರೆ, 21 ಡೇಸ್ ಇರುತ್ತೆ, ಅದರೊಳಗಡೆ ನೀವು ಪ್ರಿಲಿಮ್ಸ್ಗೆ ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ನಿಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಪ್ರಿಲಿಮ್ಸ್ನ ಅಡ್ಮಿಟ್ ಕಾರ್ಡ್, ಹಾಲ್ ಟಿಕೆಟ್ ಹೆಂಗಿರುತ್ತೆ? ಹಾಲ್ ಟಿಕೆಟ್ ಈ ಥರ ಇರುತ್ತೆ, ಇಲ್ಲಿ ನಿಮ್ಮ ಫೋಟೋ ಇರುತ್ತೆ, ನಿಮ್ಮ ಪೇರೆಂಟ್ಸ್ ಹೆಸರು, ನಿಮ್ಮ ರೋಲ್ ನಂಬರ್, ನಿಮ್ಮ ಹೆಸರು, ಆಮೇಲೆ ನಿಮಗೆ ಯಾವುದು ಸೆಂಟರ್ ಅಲೋಕೇಟ್ ಮಾಡಿದ್ದಾರೆ ಅಂತ ಬರ್ದಿರುತ್ತೆ, ಆಮೇಲೆ ಎಕ್ಸಾಮ್ ಶೆಡ್ಯೂಲ್ ಇರುತ್ತೆ, ಬೆಳಿಗ್ಗೆ ಜನರಲ್ ಪೇಪರ್ 1, ಮಧ್ಯಾಹ್ನ ಸಿಸ್ಯಾಟ್, ಆಮೇಲೆ ಕೆಲವು ಕಂಡೀಷನ್ಸ್ ಇರುತ್ತೆ. ಕಂಡೀಷನ್ಸ್ ಏನಂದರೆ, ಓ ಎಂ ಆರ್ ಶೀಟನ್ನು ನೀವು ಬ್ಲ್ಯಾಕ್ ವಾಲ್ ಪೆನ್ನಲ್ಲಿ ಟಿಕ್ ಮಾಡಬೇಕು, ಆ ಥರ ಕೆಲವು ಕಂಡೀಷನ್ಸ್ ಇರುತ್ತೆ ಅಷ್ಟೆ. ಸೊ ಓಕೆ, ಇದಿಷ್ಟು ಬಂದು ಪ್ರಿಲಿಮ್ಸ್. ಸೊ ಪ್ರಿಲಿಮ್ಸಲ್ಲಿ ಎಷ್ಟು ಪೇಪರ್ ಇದೆ? ವಿಚ್ ಅಂಡ್ ಆಲ್ ಜನರಲ್ ಪೇಪರ್ 1 ಆ್ಯಂಡ್ ಸಿಸ್ಯಾಟ್. ಸೊ ನೆಕ್ಸ್ಟ್ ಬಂದು ಮೀನ್ಸ್, ಈಗ ಪ್ರಿಲಿಮ್ಸಲ್ಲಿ ಯಾರೆಲ್ಲ ಪಾಸ್ ಆಗ್ತಾರೋ ಅವರೆಲ್ಲ ಮೀನ್ಸ್ ಎಕ್ಸಾಮ್ಗೆ ಹೋಗ್ತಾರೆ. ಸೊ ಮೀನ್ಸ್ ಎಕ್ಸಾಮ್ ಹೆಂಗಂದ್ರೆ, ಇಲ್ಲಿ ನಿಮಗೆ ಟೋಟಲ್ ಆಗಿ
means yuka exam na pattern. So first paper and compulsory paper matte English paper in helidalva adu 3 hours irutte 300 marks. Again idu qualifying paper idukku out of 300 e barbekagilla qualifying paper matte aa marks nimdu ranking ge count avala adu bittu essay general 1 2 3 4 matte optional 1 and 2 adu count avutte. So total agi 1750 marks irutte. Let us look into the UPSC main subject syllabus. So first one, ega UPSC main subject general studies 1 2 3 4 irutala. So general studies 1 alli Indian heritage matte culture irutte. So Indian heritage andre enu? Parampare culture adra bagge questions irutte. So nama dance forms, nama paintings, temple sculpture, amele Gupta architecture, so idra bagge ella questions irutte. One of the interesting subject anta helutte. Next bandu history. Now prelims ಏನು ಓದಿದ್ವಲ್ಲ ಸೊ ಸೇಮ್ ಅಪ್ರೋಚ್ ಮಾತ್ರ ಡಿಫ್ರೆಂಟ್ ಇರುತ್ತೆ ಅಲ್ಲಿ ಟಿಕ್ಕಿಂಗ್ ಇರುತ್ತೆ ಇಲ್ಲಿ ನಿಮಗೆ ಮೇನ್ಸ್ ಬ್ರೇಕ್ ಇರುತ್ತೆ ಸೊ ಅದೇ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬುದ್ಧಿಸಮ್ ಅಂಡ್ ಜೈನಿಸಮ್ ಮರಾಠ ಎಂಪೈರ್ ಸೊ ಈ ತರ ಎಲ್ಲ ಈ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಎಲ್ಲ ಸಬ್ಜೆಕ್ಟ್ ನಿಮಗೆ ಕಲೆಕ್ಟ್ ಸಿಗುತ್ತೆ ನೆಕ್ಸ್ಟ್ ಬಂದು ಇಂಡಿಯನ್ ಸೊಸೈಟಿ ಇಂಡಿಯನ್ ಸೊಸೈಟಿ ಬಗ್ಗೆ ಹೇಗೆ ಅಂದ್ರೆ ಇಂಡಿಯಾದಲ್ಲಿ ಯಾವ ತರ ಅಂದ್ರೆ ತುಂಬಾ ರಿಲಿಜನ್ಸ್ ಇರುತ್ತಲ್ವ ನಮ್ಮ ಇಂಡಿಯಾದಲ್ಲಿ ಸೊ ಅದರ ಬಗ್ಗೆ ಸೆಕ್ಯುಲರಿಸಮ್ ಆಮೇಲೆ ರೋಲ್ ಆಫ್ ವುಮೆನ್ ಅಂಡ್ ವುಮೆನ್ಸ್ ಆರ್ಗನೈಸೇಷನ್ ಸೋಷಿಯಲ್ ಎಂಪವರ್ಮೆಂಟ್ ಸೊಸೈಟಿಗೆ ಸಂಬಂಧಪಟ್ಟಂತಹ ಕ್ವೆಶನ್ಸ್ ನೆಕ್ಸ್ಟ್ ಬಂದು ವರ್ಲ್ಡ್ ಅಂಡ್ ಇಂಡಿಯನ್ ಜಿಯೋಗ್ರಫಿ ಇದರಲ್ಲಿ ಹೇಗೆ ವಾಲ್ಕನಿ ಮತ್ತೆ ಸೈಕ್ಲೋನ್ ಅರ್ಥ್ಕ್ವೇಕ್ ಸೊ ಓಷನಾಲಜಿ ಈ ತರ ಎಲ್ಲ ಕ್ಲೈಮಟಾಲಜಿ ನೀವೇನು ಪ್ರಿಲಿಮ್ಸ್ಗೆ ಓದಿದ್ರಲ್ಲ ಸೊ ಸೇಮ್ ಸಿಲೆಬಸ್ ಇರುತ್ತೆ ಅಪ್ರೋಚ್ ಮಾತ್ರ ಡಿಫ್ರೆಂಟ್ ಇರುತ್ತೆ ಇಲ್ಲಿಗೆ ಜನರಲ್ ಸ್ಟಡೀಸ್ ಪೇಪರ್ 1 ಕಂಪ್ಲೀಟ್ ಆಯ್ತು ಈಗ ಜನರಲ್ ಸ್ಟಡೀಸ್ ಪೇಪರ್ 2 ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ ಪೊಲಿಟಿ ಇರುತ್ತೆ ಪೊಲಿಟಿಯಲ್ಲಿ ಯಾವುದು ಕಾನ್ಸ್ಟಿಟ್ಯೂಷನ್ ಅಲ್ವಾ ಸೆಪರೇಷನ್ ಆಫ್ ಪವರ್ ನೀತಿ ಆಯೋಗ ಪಾರ್ಲಿಮೆಂಟ್ ಇದರ ಬಗ್ಗೆ ನಮಗೆ ಇಲ್ಲಿ ಡೀಟೇಲ್ ಆಗಿ ಓದಕ್ಕೆ ಸಿಗುತ್ತೆ ನೆಕ್ಸ್ಟ್ ಗವರ್ನೆನ್ಸ್ ಸೊ ಇಲ್ಲಿ ಗವರ್ನೆನ್ಸ್ ಅಂದ್ರೆ ಏನು ಆಡಳಿತ ಮಾಡೋದಲ್ವ ಅಂದ್ರೆ ಇದರಲ್ಲಿ ಎನ್ ಜಿ ಒ ಬರುತ್ತೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ಟಾರ್ಟ್ಅಪ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಪ್ರಧಾನ ಮಂತ್ರಿ ಜನಧನ ಯೋಜನಾ ಈ ತರ ಎಲ್ಲ ಕಾನ್ಸೆಪ್ಟ್ ನಮಗೆ ಓದಕ್ಕೆ ಸಿಗುತ್ತೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ್ರೆ ಏನು ನಮ್ಮ ಕಂಟ್ರಿ ಮತ್ತೆ ನಮ್ಮ ನೇಬರಿಂಗ್ ಕಂಟ್ರಿಗೆ ಇರುವಂತಹ ರಿಲೇಷನ್ಸ್ ಅಂದ್ರೆ ಈಗ ಇಂಡಿಯಾ ಚೈನಾ ಬಾರ್ಡರ್ ಡಿಸ್ಪ್ಯೂಟ್ ಆ ತರ ಇಲ್ಲ ಅಂತ ಒಂದು ಟಾಪಿಕ್ ಸೊ ಇಲ್ಲಿಗೆ ಏನು ಜನರಲ್ ಸ್ಟಡೀಸ್ 2 ಕಂಪ್ಲೀಟ್ ಆಯ್ತು ನಾವು ಜನರಲ್ ಸ್ಟಡೀಸ್ 3 ಇಸ್ ಗೋಯಿಂಗ್ ಟು ಸ್ಟಾರ್ಟ್ ಸೊ ಅಗೇನ್ ಇಕಾನಮಿ ಏನು ನೀವು ಪ್ರಿಲಿಮ್ಸ್ಗೆ ಓದಿದ್ರಲ್ಲ ಸೊ ಸೇಮ್ ಅದೇ ಸೊ ಇದರಲ್ಲಿ ಗವರ್ಮೆಂಟ್ ಬಜೆಟಿಂಗ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಿಸ್ಕಲ್ ಪಾಲಿಸಿ ಈ ತರ ಎಲ್ಲ ಕಾನ್ಸೆಪ್ಟ್ ನೆಕ್ಸ್ಟ್ ಬಂದು ಸೈನ್ಸ್ ಅಂಡ್ ಟೆಕ್ ಸೈನ್ಸ್ ಅಂಡ್ ಟೆಕ್ ನಲ್ಲಿ ಸ್ಪೇಸ್ ಕಂಪ್ಯೂಟರ್ ಐಟಿ ಬಯೋಟೆಕ್ನಾಲಜಿ ಆಮೇಲೆ ಯಾರೆಲ್ಲ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ ಸೊ ಅದರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ ಆಗಿ ಇಲ್ಲಿ ಓದಕ್ಕಿರುತ್ತೆ ನೆಕ್ಸ್ಟ್ ಬಯೋಡೈವರ್ಸಿಟಿ ಅಂಡ್ ಎನ್ವೈರನ್ಮೆಂಟ್ ಈಗ ಇದು ಪ್ರಿಲಿಮ್ಸ್ ಗಿತ್ತಲ್ವ ಎನ್ವೈರನ್ಮೆಂಟ್ ಅದೇ ಸೇಮ್ ಕಾನ್ಸೆಪ್ಟ್ ಸೊ ಇಲ್ಲಿ ಆಸಿಡ್ ರೇನ್ ಓಜನ್ ಲೇಯರ್ ಡಿಪ್ಲೇಷನ್ ಈ ಥರ ನೆಕ್ಸ್ಟ್ ಬಂದು ಸೆಕ್ಯೂರಿಟಿ ಸೆಕ್ಯೂರಿಟಿ ನಮ್ಮ ಇಂಡಿಯಾದ ಸೆಕ್ಯೂರಿಟಿ ಅಂದರೆ ನಕ್ಸಲಿಸಮ್ ಆಗಿರ್ಬೋದು ಸೈಬರ್ ಸೆಕ್ಯೂರಿಟಿ ಆಮೇಲೆ ಸೋಷಿಯಲ್ ಮೀಡಿಯಾ ನಾವು ಯಾವ ಥರ ಯೂಸ್ ಮಾಡ್ತೇವೆ ಅದರ ಸೆಕ್ಯೂರಿಟಿ ಆಮೇಲೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಸೊ ಇದರ ಈ ಥರ ಕಾನ್ಸೆಪ್ಟ್ಸ್ ಇರುತ್ತೆ ಸೊ ಇಲ್ಲಿಗೆ ಏನು ಜನರಲ್ ಸ್ಟಡೀಸ್ 3 ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಜನರಲ್ ಸ್ಟಡೀಸ್ 4 ಇಲ್ಲಿ ಎಥಿಕ್ಸ್ ಇಂಟೆಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಸಿ ಈಗ ನಾವು IAS ಆಫೀಸರ್ ಆಗಲಿ ನಮ್ಮ ಹತ್ರ ಪವರ್ ಉಂಟು ಎಲ್ಲ ಉಂಟು ಬಟ್ ಕ್ಯಾರೆಕ್ಟರೇ ಇಲ್ಲ ಅಂದರೆ ರೈಟ್ ನಾಲೆಜ್ ವಿಲ್ ಗಿವ್ ಯು ದ ಪವರ್ ಬಟ್ ಓನ್ಲಿ ಕ್ಯಾರೆಕ್ಟರ್ ಕ್ಯಾನ್ ಗಿವ್ ಯು ದ ರಿಯಲ್ ರೆಸ್ಪೆಕ್ಟ್ ಸೊ ರೆಸ್ಪೆಕ್ಟ್ ಬೇಕಂದ್ರೆ ಯು ಶುಡ್ ಹ್ಯಾವ್ ಅ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಅಂದರೆ ಯಾವ ಥರ ಲಂಚ ತಗೊಳ್ಳೋದು ಬಡವರ ಹೊಟ್ಟೆ ಮೇಲೆ ಹೊಡೆಯುವುದು ಆ ಥರ ಎಲ್ಲ ಮಾಡಬಾರ್ದು ನಮಗೊಂದು ಕ್ಯಾರೆಕ್ಟರ್ ಎಥಿಕ್ಸ್ ಅಂತ ಇರಬೇಕು ಸೊ ಈ ಸಬ್ಜೆಕ್ಟ್ ಏನು ಅದರ ಬಗ್ಗೆ ಹೇಳ್ತೀವಿ ಸೊ ದಿಸ್ ಇಸ್ ಅಬೌಟ್ ಜನರಲ್ ಸ್ಟಡೀಸ್ 4 ಸೊ ಇದು ಇಲ್ಲಿ ಕಂಪ್ಲೀಟ್ ಆಗಿದೆ ಓಕೆ ನೆಕ್ಸ್ಟ್ ನಾನೇನು ಹೇಳಿದೆ 2 ಲ್ಯಾಂಗ್ವೇಜ್ ಪೇಪರ್ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಒಂದು ಇಂಡಿಯನ್ ಲ್ಯಾಂಗ್ವೇಜ್ ಸೊ ಇದು ಇಗೆ 300 ಮಾರ್ಕ್ಸ್ ಇರುತ್ತೆ ಬಟ್ ನೀವು 300 ಔಟ್ ಆಫ್ 300 ತೆಗಿಬೇಕಾಗಿ ಏನೂ ಇಲ್ಲ 75 ಮಾರ್ಕ್ಸ್ ಸಿಕ್ಕಿದ್ರೆ ಸಾಕು ಇದೊಂದು ಕ್ವಾಲಿಫೈಂಗ್ ಪೇಪರ್ ಮತ್ತು ರ್ಯಾಂಕಿಂಗ್ ಇದು ಕೌಂಟ್ ಆಗೋದು ನೆಕ್ಸ್ಟ್ ಓಕೆ ಈಗ ಪಾರ್ಟ್ ಎ ಇಂಡಿಯನ್ ಲ್ಯಾಂಗ್ವೇಜ್ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಏತ್ ಶೆಡ್ಯೂಲಲ್ಲಿ ಯಾವುದೆಲ್ಲ ಲ್ಯಾಂಗ್ವೇಜ್ ಮೆನ್ಷನ್ ಆಗಿದೆ ಅದರಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ವಿಚ್ ಯುವರ್ ವೆಲ್ ವರ್ಸ್ ನೀವು ಯಾವುದರಲ್ಲಿ ಜಾಸ್ತಿ ವೆಲ್ ವರ್ಸ್ ಅಂದರೆ ಕನ್ನಡ ಅಂತ ಅದನ್ನು ನಮ್ಮ ಲ್ಯಾಂಗ್ವೇಜ್ ಪೇಪರ್ ಆಗಿ ನಮಗೆ ಆಯ್ಕೆ ಮಾಡ್ಬೋದು ಸೊ ಇಷ್ಟೊಂದು ಲ್ಯಾಂಗ್ವೇಜ್ ಪೇಪರ್ ಲ್ಯಾಂಗ್ವೇಜ್ ಇದೆ ಅದರಲ್ಲಿ 7th ಒಂದು ಕಾಣ್ತಾ ಇದೆಯಾ ಕನ್ನಡ ಅಂತೂ ಇದೆ ಸೊ ಕನ್ನಡವನ್ನು ನೀವು ಏನು ಮಾಡ್ಬೋದು ನಿಮ್ಮ ಲ್ಯಾಂಗ್ವೇಜ್ ಪೇಪರ್ ಆಗಿ ನೀವು ಆಯ್ಕೆ ಮಾಡ್ಬೋದು ಬೇರೆ ಲ್ಯಾಂಗ್ವೇಜ್ ಇದೆ ಬಟ್ ಕನ್ನಡ ನಾವು ಜಾಸ್ತಿ ವೆಲ್ ವರ್ಸ್ ಇರೋದ್ರಿಂದ ನಾವು ಕನ್ನಡವನ್ನು ತಗೊಳ್ಬೋದು
ಯಾವ್ತರ ಇರುತ್ತೆ ಅಂದ್ರೆ ಫಸ್ಟ್ ಒನ್ ಎಸ್ ಇರುತ್ತೆ, ಪ್ರಬಂಧ ಬರೆಯಕ್ಕೆ ಇರುತ್ತೆ, ಅದಕ್ಕೆ 100 ಮಾರ್ಕ್ಸ್ ಇರುತ್ತೆ. ಆಮೇಲೆ ಕಾಂಪ್ರಿಹೆನ್ಷನ್, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ಗೋ ಥ್ರೂ ದಟ್ ಪ್ಯಾರಾಗ್ರಾಫ್ ಅಂಡ್ ಯು ಹ್ಯಾವ್ ಟು ಆನ್ಸರ್ ದ ಕ್ವೆಶನ್ಸ್. ಆಮೇಲೆ ಪ್ರೆಸ್ಸಿ ರೈಟಿಂಗ್, ಪ್ರೆಸ್ಸಿ ರೈಟಿಂಗ್ ಅಂದ್ರೆ ಏನು ಗೊತ್ತಾ, ಒಂದು ದೊಡ್ಡ ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ನೀವು ಓದ್ಬಿಟ್ಟು ಅದರ ಸಮ್ಮರಿ ಏನ ಬರಬೇಕು. ಫಾರ್ ಎಕ್ಸಾಂಪಲ್, ನಾನೊಂದು ಮೂವಿ ನೋಡಿದ್ರೆ ಮೂವಿ ಎಷ್ಟಿರುತ್ತೆ, 3 hours ಇರುತ್ತೆ. ಬಟ್ ನಾನು ನನ್ನ ಫ್ರೆಂಡ್ಗೆ ಹೇಳುವಾಗ 3 hours ಬೇಕಾ, ವಿದಿನ್ 10 minutes ಅಲ್ಲಿ ಹೇಳ್ಬೋದಪ್ಪ, ಯಾವ್ದಾದ್ರು ಇಂಪಾರ್ಟೆಂಟ್ ಟಾಪಿಕ್ಸ್ ಅಷ್ಟೇ ನಾನು ಹೇಳ್ತೀನಿ. ಸೊ ಹಾಗೆ ಒಂದು ಪ್ಯಾರಾಗ್ರಾಫ್ನ ನೀವು ಓದ್ಬಿಟ್ಟು ಅದರ ಸಮ್ಮರಿ ಮಾತ್ರ ಬರೀಬೇಕು. ಆಮೇಲೆ ಟ್ರಾನ್ಸ್ಲೇಷನ್, ಇದು ಹೇಗಂದ್ರೆ ಇಂಗ್ಲಿಷ್ ಅಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು, ಕನ್ನಡದಲ್ಲಿ ಇರುತ್ತೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಆಮೇಲೆ ಯೂಸೇಜ್ ಬೇಕಾದ್ರೆ ನಮ್ಮ ಸಂಧಿ ಗೊತ್ತಲ್ವ, ಛಂದಸ್ಸು, ಅದಕ್ಕೆಲ್ಲ ಸಂಬಂಧಪಟ್ಟಂತ ಕ್ವೆಶನ್ಸ್. ಈಗ ಕ್ವೆಶನ್ಸ್ ನೋಡೋದಾದ್ರೆ, ಕೆಳಕಂಡ ಯಾವುದಾದ್ರು ಒಂದು ವಿಷಯದ ಬಗ್ಗೆ 60 ಪದಗಳ ಮಿತಿಯೊಳಗೆ ಪ್ರಬಂಧ ಬರೀರಿ. ಇಷ್ಟು 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಯಾವುದಾದ್ರು ಒಂದ್ರ ಬಗ್ಗೆ ನೀವು ಪ್ರಬಂಧ ಬಂದ್ರೆ 100 marks ಇರುತ್ತೆ. ನೆಕ್ಸ್ಟ್ ಏನು, ಈ ಗದ್ಯ ಪಠ್ಯವನ್ನು ಓದಿ ಕೊನೆಯಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಅದನ್ನು ಓದಬೇಕು, ಅದ್ರ ನಂತರ ಕ್ವೆಶನ್ಸ್ ಇರ್ತದೆ, ನೀವು ಆನ್ಸರ್ ಮಾಡಬೇಕು. ಓಕೆ, ಅದರ ನಂತರ ನಾನು ಹೇಳಿದಲ್ವ ಟ್ರಾನ್ಸ್ಲೇಷನ್ ಇರುತ್ತೆ. ಸೊ ಇದನ್ನು ಓದ್ಬಿಟ್ಟು ಇಂಗ್ಲಿಷ್ಗೆ ಅನುವಾದಿಸಿ. ಸೊ ಹಾಗಾದ್ರೆ ನಿಮಗೆ ಇಂಗ್ಲಿಷ್ ಕೂಡ ಗೊತ್ತಿರಬೇಕು, ಖಾಲಿ ಕನ್ನಡ ಪುಸ್ತಕ ಗೊತ್ತಿಲ್ಲ. ಸೊ ಯು ಶುಡ್ ಟ್ರಾನ್ಸ್ಲೇಟ್ ಟು ಇಂಗ್ಲಿಷ್. ಅದರ ನಂತರ ನಾನು ಲಾಸ್ಟ್ ಏನು ಹೇಳಿದೆ, ವಕಾಬ್ಯುಲರಿ ಪಾಠ ನೋಡಿ, ಕೆಳಗಿನ ಪದಗಳ ಕನ್ನಡ ರೂಪ ಬರೆಯಿರಿ, ಕೆಳಗಿನ ಪದಗಳ ಸಂಧಿ ರೂಪ ತಿಳಿಸಿ, ಛಂದಸ್ಸಿಗೆ ಸಂಬಂಧಿಸಿದ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ, ಕೆಳಗಿನ ಕವನ ಅಥವಾ ಕವನದ ಸಾಲನ್ನು ಬರೆದ ಕವಿಯನ್ನು ಹೆಸರಿಸಿ. ಸೊ ಈ ತರ ಕ್ವೆಶನ್ಸ್ ಇರುತ್ತೆ ಕನ್ನಡ ಪೇಪರ್ಗೆ. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ನೆಕ್ಸ್ಟ್ ಬಂದು ಇಂಗ್ಲಿಷ್ ಪೇಪರ್. ಇಂಗ್ಲಿಷ್ ಪೇಪರ್ ಅಲ್ಲೂ ಸೇಮ್ ಅದೇ ತರ ಎಸ್ಸೇ ಇರುತ್ತೆ, ರೀಡಿಂಗ್ ಕಾಂಪ್ರಿಹೆನ್ಷನ್, ಪ್ರೆಸ್ಸಿ ರೈಟಿಂಗ್, ಟ್ರಾನ್ಸ್ಲೇಷನ್ ಮತ್ತೆ ವೊಕ್ಯಾಬ್ಯುಲರಿ. ಸೊ ನಿಮ್ಗೆ ಇಂಗ್ಲಿಷ್ ಆಸ್ ವೆಲ್ ಆಸ್ ಕನ್ನಡ ಬೋತ್ ನಿಮ್ಗೆ ಯು ವೆಲ್ ವರ್ಸ್ಟ್ ಇರಬೇಕು. ಓಕೆ, ಇಲ್ಲಿ ಎಷ್ಟು ಪೇಪರ್ ಕಂಪ್ಲೀಟ್ ಆಯ್ತು? 4 ಜನರಲ್ ಸ್ಟಡೀಸ್ ಆಯ್ತು, 2 ಲ್ಯಾಂಗ್ವೇಜ್ ಪೇಪರ್, ಅಲ್ಲಿಗೆ ಎಷ್ಟಾಯ್ತು? 6 ಆಯ್ತು. ನೆಕ್ಸ್ಟ್ ಬಂದು ಎಸ್ಸೇ ಪೇಪರ್. ಎಸ್ಸೇ ಪೇಪರ್ ಹೇಗಂದ್ರೆ ಸೆಕ್ಷನ್ ಎ ಮತ್ತೆ ಸೆಕ್ಷನ್ ಬಿ ಅಂತ ಇರುತ್ತೆ. ಸೆಕ್ಷನ್ ಇ ಅಲ್ಲಿ ಅಷ್ಟು 4 ಅಲ್ಲಿ ಯಾವುದಾದ್ರು ಒಂದು ಅನ್ನು ನೀವು ಆನ್ಸರ್ ಮಾಡಬೇಕು, ಅದಕ್ಕೆ 125 marks ಇರುತ್ತೆ. ಅಗೇನ್ ಸೆಕ್ಷನ್ ಬಿ ಅಲ್ಲಿ ಅಷ್ಟು ಕ್ವೆಶನ್ ಅಲ್ಲಿ ಒಂದಕ್ಕೆ ಆನ್ಸರ್ ಮಾಡಬೇಕು. ಟೋಟಲ್ 250 ಆಯ್ತು. ಸೊ 4 ಜನರಲ್ ಸ್ಟಡೀಸ್, 2 ಲ್ಯಾಂಗ್ವೇಜ್ ಪೇಪರ್, 6 ಪ್ಲಸ್ 7 ಆಯ್ತು. ನೆಕ್ಸ್ಟ್ ಬಂದು ಆಪ್ಷನಲ್ ಪೇಪರ್ ಆಯ್ತಾ. ಆಪ್ಷನಲ್ ಪೇಪರ್ ಇಷ್ಟು ಆಪ್ಷನ್ಸ್ ಇದೆ ನಿಮ್ಗೆ, ಇದರಲ್ಲಿ ನೀವು ಯಾವ ಬ್ಯಾಕ್ ಗ್ರೌಂಡ್, ನೀವು ಡಿಗ್ರಿ ಯಾವುದ್ರಲ್ಲಿ ಮಾಡಿರ್ತೀರಿ. ಸೊ ಈಗ ನೀವು ನನ್ಗೆ ಕೇಳಿದ್ರೆ, ನನ್ನ ಡಿಗ್ರಿ ನಾನು ಲಾ ಮಾಡಿದ್ದೀನಿ, ಸೊ ಐ ಕ್ಯಾನ್ ಟೇಕ್ ಲಾ ಆಸ್ ಮೈ ಆಪ್ಷನ್ ಅಂಡ್ ಐ ಕ್ಯಾನ್ ಟೇಕ್ ಲಾ ಆಸ್ ಮೈ ಆಪ್ಷನಲ್ ಪೇಪರ್. ಓಕೆ, ಸೊ ಇಷ್ಟು ಮಾತ್ರ ಆಪ್ಷನಲ್ ಪೇಪರ್ಸ್ ಇರೋದಲ್ಲ. ನೆಕ್ಸ್ಟ್ ಯು ಆಲ್ಸೋ ಹ್ಯಾವ್ ಯು ಪಿ ಎಸ್ ಸಿ ಲಿಟ್ರೇಚರ್ ಆಪ್ಷನ್, ಅಂದರೆ ಸಾಹಿತ್ಯ ಸಬ್ಜೆಕ್ಟ್, ಇದರಲ್ಲೂ ಕನ್ನಡ ಅಂತಲೂ ಇದೆ 3rd ಲೈನಲ್ಲಿ, 2nd ಒನ್ ಕನ್ನಡ. ಸೊ ಕನ್ನಡ ಸಾಹಿತ್ಯನೂ ನೀವು ನಿಮ್ಮ ಆಪ್ಷನಲ್ ಆಗಿ ತಗೊಳ್ಬೋದು. ಒಂದು ಪ್ರೀವಿಯಸ್ ಒಂದು ಇದು ಆಪ್ಷನಲ್ ಅಥವಾ ಲಿಟ್ರೇಚರ್ ಆಪ್ಷನ್. ಸೊ ಇಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ನೀವು ತಗೊಳ್ಬೇಕು. ಸೊ ಈಗ ನೀವು ಕನ್ನಡ ಅಂತ ತಗೊಂಡ್ರೆ ಈ ಕನ್ನಡನೇ 2 ಪೇಪರ್ ಇರುತ್ತೆ. ಸೊ 4 ಜನರಲ್ ಸ್ಟಡೀಸ್, 2 ಲ್ಯಾಂಗ್ವೇಜ್ ಪೇಪರ್, 6 1 ಎಸ್ಸೇ, 7. ಸೊ ಇದಿಷ್ಟಿರುತ್ತೆ, 2 ಇರುತ್ತೆ, 7 + 2 ಟೋಟಲ್ 9 ಪೇಪರ್ಸ್ ಇರುತ್ತೆ. ಸೊ ಯು ಪಿ ಎಸ್ ಸಿಗೆ ನಿಮಗೆ ಈ ಥರ ನೀವು ಯಾವ ಥರ ಆನ್ಸರ್ ಬರಿಬೇಕಂದ್ರೆ ಈ ಥರ ಇರುತ್ತೆ. ಸೊ ಅದರ ಒಳಗಡೆ ನೀವು ಆನ್ಸರ್ ಬರಬೇಕು, ಅಲ್ಲಿ ಕ್ವೆಶನ್ಸ್ ನಂಬರ್ ಮಾತ್ರ ಬರಬೇಕು. ಸೊ ಅದು ಲೈನ್ನ ಹೊರಗಡೆ ನಿಮ್ಮ ಆನ್ಸರ್ ಬರಬಾರ್ದು. ಸೊ ಇದೇ ಫಾರ್ಮೆಟಲ್ಲಿ ಯು ಹ್ಯಾವ್ ಟು ರೈಟ್ ಯುವರ್ ಯು ಪಿ ಎಸ್ ಸಿ ಮೇನ್ಸ್ ಆನ್ಸರ್. ಈಗ ಒಂದು ಕ್ವೆಶನ್ ಏನಂದರೆ, ನಾವು ಬೆಳಗ್ಗೆಯಿಂದಲೇ ಕೇಳ್ತಾ ಇದ್ದಲ್ವ, ಯು ಪಿ ಎಸ್ ಸಿನ ಕನ್ನಡದಲ್ಲೂ ಬರಿಬೋದಾ, ಹಾಗಾದರೆ ಕನ್ನಡದಲ್ಲಿ ಬರೆದವ್ರು ಯಾರಾದರೂ ಇದ್ದಾರಾ? ಎಸ್, ಕನ್ನಡ ಭಾಷೆಯಲ್ಲಿ ಮುಖ್ಯ ಪರೀಕ್ಷೆ ಬರೋದು 890 ರ್ಯಾಂಕ್. ಸೊ ಇವರು ಎಲ್ಗೋರೇಶ್ ನಾಯಕ್ ಅಂತ, ಇವರ ವಿಡಿಯೋ ಯೂಟ್ಯೂಬಲ್ಲಿ ಅದಲ್ಲೇ ಬರುತ್ತೆ, ಕೆನ್ ಗೋ ಆ್ಯಂಡ್ ಚೆಕ್ ಇಟ್. ಸೊ ಇವರು ಏನಂದರೆ ಕನ್ನಡ ಭಾಷೆಯಲ್ಲಿ ಮುಖ್ಯ ಅಂದರೆ ಮೀನ್ಸ್ ಟೋಟಲ್ ಆಗಿ ನಾನು 9 ಏನಂತ ಹೇಳಿದೆ, ಅದರಲ್ಲಿ ಇಂಗ್ಲೀಷನ್ನು ಹೊರತುಪಡಿಸಿ ಬೇರೆ ಎಲ್ಲ ಸಬ್ಜೆಕ್ಟನ್ನು ಕನ್ನಡದಲ್ಲೇ ಬರೆದು 890 ರ್ಯಾಂಕನ್ನು ತೆಗೆದಿದೆ. ಸೊ ಹಾಗಾದರೆ ಏನು, ಯು ಕ್ಯಾನ್ ಆಲ್ಸೋ ರೈಟ್ ಯುವರ್ ಮೀನ್ಸ್ ಇನ್ ಕನ್ನಡ. ನೆಕ್ಸ್ಟ್ ನಾನು ಏನು ಹೇಳಿದೆ, ಯು ಪಿ ಎಸ್ ಸಿ ಲಿಟ್ರೇಚರ್ ಸಬ್ಜೆಕ್ಟ್. ಸೊ ಇವರು ಏನು, ಇವರು ಐಚ್ಛಿಕ ವಿಷಯ ಕನ್ನಡ ಸಾಹಿತ್ಯವನ್ನು ತಗೊಂಡು 589 ರ್ಯಾಂಕನ್ನು ಪಡೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಕನ್ನಡದಲ್ಲಿ ಸಂದರ್ಶನವನ್ನು ಕೊಟ್ಟಿರುತ್ತಾರೆ. ಅಂದರೆ ಈಗ ನಿಮಗೆ ಮೇನ್ಸನ್ನು ನೀವು ಇಂಗ್ಲೀಷಲ್ಲಿ ಬರೆದುಬಿಡ್ತೀರ, ಅಂದರೆ ಯು ನೋ ಟು ರೈಟ್, ಬಟ್ ನಿಮಗೆ ವೆನ್ ಇಟ್ ಕಮ್ಸ್ ಟು ಇಂಟರ್ವ್ಯೂ ನಿಮಗೆ ಹೆದರಿಕೆ ಇರುತ್ತೆ ನಾನು ಹೇಗೆ ಮಾತಾಡ್ಬೋದು ಅಂತ. ಆಗ ಮೇನ್ಸನ್ನು ಇಂಗ್ಲೀಷಲ್ಲಿ ಬರೆದು ಇಂಟರ್ವ್ಯೂನ ಕನ್ನಡದಲ್ಲೂ ಕೊಡ್ಬೋದು. ಅಥವಾ ನಾನು ಕನ್ನಡ ಇಂಗ್ಲೀಷ್ ಬರಲ್ಲ ಅಂತಂದರೆ ಮೇನ್ಸನ್ನು ಕನ್ನಡದಲ್ಲೂ ಬರೆದು ಇಂಟರ್ವ್ಯೂವನ್ನು ಇಂಗ್ಲೀಷಲ್ಲೂ ಕೊಡ್ಬೋದು. ಸೊ ಇದು ಇಷ್ಟು ಬಂದು ಮೀನ್ಸ್. ನೆಕ್ಸ್ಟ್ ಬಂದು ಪರ್ಸ್ನಾಲಿಟಿ ಟೆಸ್ಟ್. ಪರ್ಸ್ನಾಲಿಟಿ
ಮಾಡೋಣ ಅವಾಗಿಂದಲೇ ನೀವು ನಿಮ್ಮ ಪರ್ಸನಲ್ ಟೆಸ್ಟ್ ಬುಕ್ಸ್ ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಒಬ್ಬ ಐಪಿಎಸ್ ಆಫೀಸರ್ ಆಗಿದ್ದವನಿಗೆ ಯಾವ ತರ ಪರ್ಸನಾಲಿಟಿ ಬೇಕು ಯಾವ ಎಥಿಕ್ಸ್ ಇರಬೇಕು ಅಂತ ನೀವು ರಿಸರ್ಚ್ ಮಾಡಬೇಕು ಫಸ್ಟ್ ಅದು ಇವತ್ತಿದ್ದು ಒಂದು ದಿನಕ್ಕೆ ಎಲ್ಲ ಬರಲ್ಲ ಸೊ ಎವ್ರಿ ಡೇ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅದನ್ನ ಮತ್ತೆ ಸಪೋಸ್ ಇಲ್ಲಿ ಯಾವ ತರ ಕ್ವೆಶನ್ಸ್ ಕೇಳ್ತಾರೆ ಅಂದ್ರೆ ನೀವು ಯು ಪಿ ಎಸ್ ಸಿ ಮೀನ್ಸ್ ಅಲ್ಲಿ ಯಾವ ಸಬ್ಜೆಕ್ಟ್ಸ್ ಅನ್ನ ಆಪ್ಷನಲ್ ಆಗಿ ತಗೊಂಡಿದ್ದೀರಿ ನೀವು ಯಾವ ಪ್ಲೇಸ್ ಇಂದ ಬಂದಿದ್ದೀರಿ ಯಾಕೆ ಯು ಪಿ ಎಸ್ ಸಿ ಈ ತರ ಎಲ್ಲ ಕ್ವೆಶನ್ಸ್ ಇರುತ್ತೆ ಸೊ ಇಲ್ಲಿ 275 ಮಾರ್ಕ್ಸ್ ಇರುತ್ತೆ ಸೊ ಇದು ನೀವು ಏನಾದರೂ ಇಂಟರ್ವ್ಯೂ ಅಲ್ಲಿ ಪಾಸ್ ಆದ್ರೆ ಅಲ್ಲಿಗೆ ನೀವು ಐ ಎಸ್ ಆಫೀಸರ್ ಆದ್ರೆ ಓಕೆ ಈಗ ನೆಕ್ಸ್ಟ್ ಏನಂದ್ರೆ ಈಗ ರೀಸೆಂಟ್ ಆಗಿ ಯು ಪಿ ಎಸ್ ಸಿ 2022 ಅಲ್ಲಿ ತುಂಬಾ ಮಂದಿ ಪಾಸ್ ಔಟ್ ಆಗಿದ್ದಾರೆ ಸೊ ಅವ್ರದ್ದು ಕೆಲವರದ್ದು ಫೋಟೋಸ್ ನಾನು ಅಲ್ಲಿ ಹಾಕಿದ್ದೀನಿ ಸೊ ಫಸ್ಟ್ ಒನ್ ಇಶಿತಾ ಕಿಶೋರ್ ಅಂತ ಇವರು ಇವರು ಎ ಐ ಆರ್ ಒನ್ ಎ ಐ ಆರ್ ಒನ್ ಅಂದ್ರೆ ಆಲ್ ಇಂಡಿಯಾ ರ್ಯಾಂಕ್ ಸೊ ಅದರಲ್ಲಿ ಫಸ್ಟ್ ರ್ಯಾಂಕ್ ಸೊ ಅವರು ಅವರ ಮೀನ್ಸ್ ಅಲ್ಲಿ ಆಪ್ಷನ್ ಸಬ್ಜೆಕ್ಟ್ ಯಾವ್ದು ತಗೊಂಡಿದ್ದಾರೆ ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸೊ ಇದು ಅವರದ್ದು ಥರ್ಡ್ ಅಟೆಂಪ್ಟ್ ಆಗಿತ್ತು ಫಸ್ಟ್ ಇಲ್ಲಿ ಟ್ರೈನಿಂಗ್ ಆದ ನಂತರ ಅವರನ್ನ ಎಲ್ಲಿ ಅವರು ಪೋಸ್ಟ್ ಆಗಿದ್ದಾರೆ ಆ ಪ್ಲೇಸ್ಗೆ ಕಳಿಸ್ತಾರೆ
ಪಾಸ್ ಐ ಹೋಪ್ ನನ್ನ ಈ ಒಂದು ಚಿಕ್ಕ ಪ್ರಯತ್ನದಿಂದ ನಿಮಗೆ ಎಲ್ಲರಿಗೂ ಆ ಒಂದು ನಾನು ಐಎಸ್ ಆಗುವಂತಹ ಒಂದು ಚಾನ ನಿಮ್ಮಲ್ಲಿ ಕೊಟ್ಟಿರುತ್ತೆ ಅಂತ ನಾನು ಅನ್ಕೊಳ್ತೇನೆ ಸೊ ನನ್ನ ಪ್ರೆಸೆಂಟೇಷನ್ ಮುಗಿಸೋ ಮುಂಚೆ ಒಂದು ಚಿಕ್ಕ ಕಥೆ ಹೇಳ್ತೇನೆ ಕಥೆ ಏನಂದ್ರೆ ಕನ್ಸ್ಟ್ರಕ್ಷನ್ ಕಂಪ್ನಿ ಬಿಲ್ಡಿಂಗ್ ಎಲ್ಲ ಮಾಡ್ತಾರೆ ಒಂದು ಕಂಪನಿ ಇದೆ ಆ ಕಂಪನಿಯಲ್ಲಿ ಒಬ್ರು ವರ್ಕರ್ ಕೆಲಸ ಮಾಡ್ತಾರೆ ಸೊ ರಿಟೈರ್ಡ್ ಅವಾರ್ಡ್ ಏಜ್ ಅಲ್ಲಿ ಸೊ ಅವರಿಗೆ ರಿಟೈರ್ಡ್ ಆಗಕ್ಕೆ ತುಂಬಾ ಇಷ್ಟ ಇರುತ್ತೆ ಬಟ್ ಅಲ್ಲಿಂದ ಓನರ್ ಯಾರಿರ್ತಾರೆ ಅವರಿಗೆ ತುಂಬಾ ಬೇಜಾರ ಆಗುತ್ತೆ ಇವ್ರು ನನ್ನ ಕಂಪನಿಯ ಇಷ್ಟು ಸಮಯ ಕೆಲಸ ಮಾಡಿ ಇವರು ಬಿಟ್ಟು ಹೋಗ್ತಾರೆ ಅವರಿಗೆ ತುಂಬಾ ಬೇಜಾರ ಆಗುತ್ತೆ ಅದಕ್ಕೋಸ್ಕರ ಹೇಳ್ತೀನಿ ನೀವು ಹೋಗೋಕ್ಕಿಂತ ಮುಂಚೆ ನಾನು ಒಂದು ಮನೆಯನ್ನು ಕಟ್ಟಿ ಕೊಟ್ಟು ಮತ್ತೆ ನೀವು ಬೇಕಾದ್ರೆ ಬಿಟ್ಟು ಹೋಗೋಣ ಬಟ್ ಈ ಎಂಪ್ಲಾಯಿ ಏನು ಅವರಿಗೆ ಇಷ್ಟ ಇರುತ್ತೆ ಮನಸ್ಸು ಇಲ್ಲದಿದ್ದರೆ ಇವರು ನನ್ನ ದನಿ ಹೇಳಿದಂತೆಲ್ಲ ಬಾರಿ ಕಷ್ಟದಿಂದ ಮನಸ್ಸಿಲ್ಲದೆ ತುಂಬಾ ಕಡಿಮೆ ಮೆಟೀರಿಯಲ್ ಹಾಕಿ ಒಟ್ಟು ಒಂದು ಮನೆ ಮಾಡಿ ಕೊಟ್ಟಿರ್ತಾರೆ ಸೊ ಮನೆ ಏನಾಯ್ತು ಸೊ ಒಂದಿನ ಆ ಮನೆಯಲ್ಲ ಕಂಪ್ಲೀಟ್ ಆದ ನಂತರ ಓನರ್ ಬಾಸ್ ಬರ್ತಾರೆ ಬಾಸ್ ಬಂದು ಆ ಮನೆ ಕೀನನ್ನು ಆ ಎಂಪ್ಲಾಯಿಗೆ ಹೇಳ್ತಾರೆ ನೀವು ಎಷ್ಟು ಸಮಯ ಕೆಲಸ ಮಾಡಿದ್ದಕ್ಕೆ ಈ ಮನೆ ನೀ ನಾನು ಗಿಫ್ಟ್ ಆಗಿ ಕೊಡ್ತೇನೆ ಅಂತ ಆಗ ಎಂಪ್ಲಾಯಿಗೆ ತುಂಬಾ ಬೇಜಾರಾಗುತ್ತೆ ಅಯ್ಯೋ ಈ ಮನೆ ನಮ್ಗಂತ ನಂಗೆ ಮೊದಲೇ ಗೊತ್ತಿದ್ರೆ ನನ್ನ ಮನಸ್ಸಿಂದ ಮನೆ ಕಟ್ಟಿದ್ರೆ ಅದಕ್ಕೆ ಬೇಕಾದ ಎಲ್ಲ ಪ್ಯಾರೆಂಟ್ಸ್ ಕ್ರಮ ಚೆನ್ನಾಗಿ ಉಪಯೋಗಿಸ್ಬೇಕಂತ ಗೊತ್ತಿರ್ಬೇಕು ಆಗೋ ತರ